ಆತ್ಮೀಯ, ಹೇ ಸೀತಾರಾಮ ಚಂದ್ರ, ನಾನು ನಿಮ್ಮ ವಯಮ್ಮಾಯಿ ಅಥವಾ ಮಲ್ಲಪ್ಪ ಜೋತಾವರು. ಈಗಾಗಲೇ ಇಡೀ ಈ ವಾಲ್ಮೀಕಿ ನಿಗಮದ ಅಕ್ರಮದ ಬಗ್ಗೆ ತನಿಖೆಯನ್ನು ಆರಂಭಿಸಿದ್ದೆ, ಇದು ನಿಮಗೆ ಗೊತ್ತದ. ಈ ಆರಂಭ ಆದಾಗ ಇದಕ್ಕೆ ವಿಶೇಷವಾಗಿ ರಾಜ್ಯ ಸರ್ಕಾರ ವಿರೋಧ ಮಾಡಿತ್ತು. CBI ತನಿಖೆ ಇದಾಗಿರ್ಬೋದು, ಇದಾಗಿರ್ಬೋದು, ಯಾಕಂದರೆ ಕೇಂದ್ರದಿದ್ದು ಸರಿಯಾದ ತನಿಖೆ ಮಾಡೋದಿಲ್ಲ ಅಂತೇಳಿ SIT ನೇಮಿಸಿದ್ದು ಈಗ ನಿಮಗೆಲ್ಲ ಗೊತ್ತದ. SIT ಇದು ನಮ್ಮ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ನೇಮಿಸಿದಂಥ ರಾಜ್ಯದ ತನಿಖಾ ಒಂದು ವ್ಯವಸ್ಥೆ. ಈ ವ್ಯವಸ್ಥೆಯಲ್ಲಿ ನಮ್ಮ ನಾಗೇಂದ್ರ ಅವರನ್ನ, ಅಂದರೆ ಮಾಜಿ ಸಚಿವ ನಾಗೇಂದ್ರ ಅವರನ್ನು ಹೊರಗಿಟ್ಟಿತ್ತು. ಇವ್ರನ್ನ ಇವರು ಆರೋಪಿ ಅಲ್ಲಪ್ಪ ಅಂತನ್ನುವಂಥ ಹೆಸರಿನಲ್ಲೇ. ಆದರೆ ಅದು ಏನು ರೆಕಮೆಂಡ್ ಮಾಡಿತ್ತಪ್ಪ ಅಂತಂದರೆ, ಈ CBIಗೆ ದೂರು ನೀಡಿದಂತಹ ಯೂನಿಯನ್ ಬ್ಯಾಂಕ್ ಅಧಿಕಾರಿಗಳು ಇವರ ಅಪರಾಧಿಗಳು ಅಂತೇಳಿ ಅವ್ರನ್ನ ಟಾರ್ಗೆಟ್ ಮಾಡಿತ್ತದು. ಏನಪ್ಪ ಅಂದ್ರೆ ನಮ್ಜೀರ್ ರಸ್ತೆ ಶಾಖೆಯ ಮುಖ್ಯಸ್ಥೆ ಸುಚಿಸ್ಮಿತಾ ರೌಲ್, ಶಾಖಾ ಉಪಮುಖ್ಯಸ್ಥೆ ದೀಪಾ ಡಿ ಮತ್ತು ವಿ ಕೃಷ್ಣಮೂರ್ತಿ ಸಾಲಗಳ ವ್ಯವಹಾರ ಅಂತಾರೆ, ಇವರ ಅಪರಾಧಿಗಳು, ಇವ್ರನ್ನ ನಾವು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಹೇಳಿದ್ವಿ. ಆದರೆ ಈಗ ಅದು ತದ್ವಿರುದ್ಧವಾಗಿ ನಮ್ಮ ED ಇದ್ದಿದ್ದು ಏನು ತನಿಖಾ ಸಂಸ್ಥೆ ಅದ ಇದು ಕೇಂದ್ರದ್ದು, CBI ತನಿಖೆಗೆ ನಮ್ಮ ಈ ಯೂನಿಯನ್ ಬ್ಯಾಂಕ್ ಅಧಿಕಾರಿಗಳು ಕೊಟ್ಟಿದ್ದು CBI ತನಿಖೆ ಮಾಡಲಿ ಅಂತೇಳಿ ಆ ನೆಲೆಯಲ್ಲಿ CBI ಇದ್ದು ಇವರು ಯೂನಿಯನ್ ಬ್ಯಾಂಕನ್ನು ಹೊರಗಿಟ್ಕೊಂಡು ಈ ED ತನಿಖೆ ಮಾಡಿ, ಇದರಲ್ಲಿ ಮುಖ್ಯ ಪಾತ್ರ ಇವ್ರದಲ್ಲ, ಈ ಇಲ್ಲಿಯ ಸಚಿವರಾಗಿದ್ದಂಥ ಈ ನಾಗೇಂದ್ರ ಅವರು ಅವ್ರ ಜೊತೆಗಾರರ ಪಾತ್ರ ಪಾಯಿದ್ರಲ್ಲ ಅಂತೇಳಿ. ಯಾಕಂದರೆ ಇದನ್ನು ಪ್ಲ್ಯಾನ್ ಮಾಡಿದವರು ನಾಗೇಂದ್ರ ಅವರು ಅಂತ. ಯಾಕೆ ಮಾಡಿದ್ರಪ್ಪ ಅಂದ್ರೆ ಚುನಾವಣೆಗಾಗಿ ಅನ್ನುವಂಥ ಮಾತನ್ನು ನಾವು ಇಟ್ಕೊಂಡ್ಬಿಡಿಸ್ಬೇಕಾಗ್ಯದ. ಇಲ್ಲೊಂದಿಷ್ಟು ಮಾತುಗಳನ್ನ ನಾವು ಭಾಳ ಸೂಕ್ಷ್ಮವಾಗಿ ಮತ್ತು ತೀಕ್ಷ್ಣವಾಗಿ ಪರೀಕ್ಷೆ ಮಾಡುವಂಥದ್ದು ಏನಪ್ಪ ಅಂತಂದ್ರೆ, ಇಲ್ಲೇ ಇವರೇನು ಆರೋಪ ಮಾಡ್ತಾ ಇದ್ದಾರೆ ED ಅವರು, ಈ ಹಣ ಎಲ್ಲಿ ಹೋಯಿತು, ಇದರಲ್ಲಿ ಮ್ಯಾಕ್ಸಿಮಮ್ ದುಡ್ಡು ಅಂದರೆ ಚುನಾವಣೆಗೆ ಹೋಯಿತು ಅನ್ನುವಂಥ ಮಾತನ್ನು. ಇದು ಇಂಥದ್ದೇ ಒಂದು ಆರೋಪವನ್ನು ಸೆಂಟ್ರಲ್ದಲ್ಲೇ, ಅದರಲ್ಲೂ ಮುಖ್ಯವಾಗಿ ದೆಹಲಿಯ ಕೇಜ್ರಿವಾಲ್ ವಿರುದ್ಧ ಇದು ಇಂಥದ್ದೇ ಆರೋಪ ಅಲ್ಲ, ಈ ದುಡ್ಡನ್ನು ಅಲ್ಲಿ ಅವರು ಬಳಸಿದ್ದಾರೆ ಇಲೆಕ್ಷನ್ದಲ್ಲೇ ಅಂತ. ಈ ಇಲೆಕ್ಷನ್ದಲ್ಲಿ ಎಲ್ಲ ಪಕ್ಷಗಳು ಏನು ತಮ್ಮ ಸ್ವಂತ ದುಡ್ಡು ಇನ್ನು ಬಳಸೋದಿಲ್ಲ ಇವೆಲ್ಲ. ಈಗಾಗಲೇ ಇದು ಪ್ರೂವ್ ಆಗಿದೆ ರಾಷ್ಟ್ರ ಮಟ್ಟದಲ್ಲಿ. ಏನಪ್ಪ ಅಂತಂದರೆ ಎಲೆಕ್ಟ್ರಲ್ ಬಾಂಡ್ಗಳು ಏನು ಜನರಿಂದ ಅಥವಾ ಈ ಕಾರ್ಪೊರೇಟ್ಗಳಿಂದ ತೊಗೊಂಡಂಥ ಹಣವನ್ನು ಇಲೆಕ್ಷನ್ಗೆ ಬಳಸ್ಕೊಳ್ತಾರೆ. ಹೀಗಾಗಿ ಇಲೆಕ್ಷನ್ ಖರ್ಚು ಮಾಡುವಂಥ ದುಡ್ಡು ಇಂಥ ದುಡ್ಡನ್ನು ಅನ್ನೋದೊಂದು ಮೊದಲಿಂದ ತಿಳ್ಕೊಬೇಕಾಗಿದೆ. ಇದೊಂದು ಸುಲಭದ ಹಾದಿಯಾಗಿಬಿಟ್ಟದಾಗ ED ಆರೋಪ ಮಾಡಿದ್ರಲ್ಲ, ಇಲ್ಲ ಇದು ಇಲೆಕ್ಷನ್ ಆಗಿದೆ ಲೋಕಸಭಾ ಇಲೆಕ್ಷನ್, ಅದರಲ್ಲಿ ತುಕಾರಾಮ್ ಅವರ ಇಲೆಕ್ಷನ್ ಸಂಬಂಧಿಸಿದಾಗ ಈ ದುಡ್ಡನ್ನು ಇಲ್ಲಿ ಖರ್ಚು ಮಾಡಿದ್ದಾರೆ. ರೌಂಡ್ ಅಬೌಟ್ ಎಷ್ಟು ಬಂದರೆ 20.19 crore ರೂಪಾಯಿ ಖರ್ಚು ಮಾಡಿದ್ದಾರೆ, ಹಣ ಹಂಚಿದ್ದಾರೆ, ಸೆರೆ ಹಂಚಿದ್ದಾರೆ, ಎಲ್ಲ ಹಂಚಿದ್ದಾರೆ, ಹಂಚೆ ಈ ನಮ್ಮ ತುಕಾರಾಮ್ ಅವರು ಆರಿಸಿಗೆ ಆಯ್ಕೆ ಆಗಿದ್ದಾರೆ ಅಂತೇಳಿ. ಇಲ್ಲೊಂದು ಸಣ್ಣ ಪ್ರಶ್ನೆ ಇರಲಿ, ED ಅವ್ರು ಮಾಡಲಿ ಅದು ಸರಿ ಅದ ಇಲ್ಲ ಅಂತಲ್ಲ, ಆದರೆ ಇದು ಸಣ್ಣ ಪ್ರಶ್ನೆ ಏನು ಉದ್ಭವ ಆಗ್ತದಪ್ಪ ಅಂತಂದರೆ, ಹಾಗಾದರೆ BJP ಏನು ಹಂಚೆ ಅಲ್ವಾ, ದುಡ್ಡು ಖರ್ಚು ಮಾಡೇ ಇಲ್ವಾ, ಚುನಾವಣೆಗಾಗಿ ಏನು ಮಾಡಿಲ್ವಾ, ಅವ್ರು ಏನು ಖರ್ಚು ಮಾಡಿಲ್ಲ, ಆ ದುಡ್ಡು ಎಲ್ಲಿದು ಅಂಥೇಳಿ ಇವತ್ತು ಪ್ರಶ್ನೆ ಮಾಡುವಂಥದ್ದು. ಅದು ಯಾವುದೇ ಇದಿರಲಿ, ಯಾವುದೇ ಪಕ್ಷದಲ್ಲಿ ಅಲ್ಲೇ ರಾಮುಲು ಅವರು ಏನು ಹಂಚಲಾರದು, ಏನು ಮಾಡಿರೋದು, ಪ್ರಾಮಾಣಿಕವಾಗಿ ಇಲೆಕ್ಷನ್ ಮಾಡಿದ್ರೆ ಇರಲಿ, ಇನ್ನೇನು ಚರ್ಚೆ ಇಡೋದು. ಬಟ್ ಈ ಸಮಸ್ಯೆ ಇಂದಾಗ ED ಮೇಲೆ ಒಂದು ವಿಶ್ವಾಸ ಏನು ಬರಬೇಕಾಗ್ತದಲ್ಲ ಅದು ಬರದಂಗೆ ಆಗ್ತದಂತ. ಇಲ್ಲಿವರಿಗೆ ಅದಿದೆ ಕೇವಲ ವಿರೋಧ ಪಕ್ಷಗಳನ್ನು ಟಾರ್ಗೆಟ್ ಮಾಡೋದು, BJPಗೆ ಸಜ್ಜನಪ್ಪನ್ನು ತೋರಿಸ್ಕೊಳ್ಳೋದು, ಇದು ಆಗಬಾರ್ದಾಯ್ತು ED. ಯಾಕಪ್ಪ ಅಂದರೆ ED ಕೇಂದ್ರದ ಒಂದು ಸಂಸ್ಥೆ, ಈ ಸಂಸ್ಥೆ ಎಲ್ಲರನ್ನೂ ಸಮಾನವಾಗಿ ಇಡುವಂಥದ್ದು, ಇದರರ್ಥ ಕಾಂಗ್ರೆಸ್ನ ಬಚಾವ್ ಮಾಡ್ಬೇಕಂತಲ್ಲ. ಅದೇ ಕಾಲಕ್ಕೆ BJPಯ ತಪ್ಪುಗಳನ್ನು ಸಹಿತ ಅಪರಾಧಗಳನ್ನು ಸಹಿತ ಹೊರಗೆ ಹಾಕುವಂಥ ಕೆಲಸವನ್ನು ಇದು ಮಾಡಿದರೆ ಇನ್ನೂ ಈ ED ಒಂದು ಮೌಲ್ಯಾತ್ಮಕವಾದಂಥ ಒಂದು ಮಾತು ಬೆಲೆ ಬರುತ್ತೆ. ಇದನ್ನ ಈಗ ಮತ್ತೆ ಕಾಂಗ್ರೆಸ್ಗೆ ತೊಗೊಂಡಿದ್ದಾನೆ, ಮತ್ತೊಂದು ಇಶ್ಯೂ ಮಾಡ್ತಾ ಇದ್ದಾರೆ. ಯಾಕಂದರೆ ಒಂದು ಕಡೆ ಕಾಂಗ್ರೆಸ್ಸಿಗರು ಈ ನಾಗೇಂದ್ರ ಅವ್ರನ್ನ ಅವ್ರ ಜೊತೆಗಾರನ ಹೊರಗಿಟ್ರೆ, ಇನ್ನೊಂದು ಕಡೆ ಇದು ED ಅವರು ನಿದ್ರೋಳ ಒಳಗೆ ಹಾಕ್ಕೊಂಡದ, ಆದರೆ ಅದೇ ಕಾಲಕ್ಕೆ ಯೂನಿಯನ್ ಬ್ಯಾಂಕ್ನಲ್ಲಿ ಕೆಲಸ ಮಾಡುತ್ತಿರುವಂಥ ಅಧಿಕಾರಿಗಳನ್ನ ಹೊರಗಿಟ್ಟದ. ಇದು ಏನು ತೋರಿಸ್ತದಪ್ಪ ಅಂದರೆ, ಎರಡೂ ಕಡೆಯಿಂದ ಇಲ್ಲೇ ಏನಾಗಿದೆಪ್ಪ ಅಂದರೆ ಸರಿಯಾದ ದಿಶೆಯಲ್ಲಿ ತನಿಖೆ ಆಗಿಲ್ಲ ಅನ್ನೋದು ತೋರಿಸ್ಕೊಡ್ತದೆ. BJP ಇದ್ದಂಥದ್ದು ಕಾಂಗ್ರೆಸ್ನಲ್ಲಿದ್ದಂಥ ತಪ್ಪುಗಳನ್ನು ಹೆಚ್ಚು ತೋರಿಸುವಂಥ ಕೆಲಸ ಮಾಡ್ತಿರ್ತದೆ. ಅದೇ ಕಾಲಕ್ಕೆ ಕಾಂಗ್ರೆಸ್ BJPಯಲ್ಲಿ ತಪ್ಪುಗಳನ್ನು, BJP ಯಾರಿಗೆ ತಪ್ಪು ಮಾಡ್ತದೆ, ನಾಯಕರು ಯಾರಿಗೆ ತಪ್ಪು ಮಾಡ್ತಾ ಇದ್ದಾರೆ, ED ಮತ್ತು CBI ಮತ್ತು IT ಕೇಂದ್ರದ ಕೈಗೊಂಬೆಗಳು ಅನ್ನೋದನ್ನು ಪ್ರೂವ್ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ. ಹೀಗಾಗಿ ಲೋಕಾಯುಕ್ತ ರಾಜ್ಯದ ಕೈಗೊಂಬೆ ಆದರೆ ಈ ತನಿಖಾ ಸಂಸ್ಥೆಗಳು ಏನಪ್ಪ ಅಂದರೆ ಕೇಂದ್ರದ ಕೈಗೊಂಬೆಗಳು ಅನ್ನೋದನ್ನು
ಸಹಜವಾಗಿ ನೀವೆಲ್ಲರೂ ಒಪ್ಪುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಇದು ಆಗಬಾರ್ದಾಗಿತ್ತು, ಆಗಿಲ್ಲ, ಎಂದು ಹೋಗ್ತದೆ ಗೊತ್ತಿಲ್ಲ. ಬಟ್ ಏನೂ ಇರಲಿ, ಇವತ್ತು ನಾವು ಪ್ರಮುಖವಾಗಿ ಇಲ್ಲಿ ವಿಚಾರ ಮಾಡುವಂಥದ್ದು ಏನಪ್ಪ ಅಂತಂದ್ರೆ, ಈ ನಾಗೇಂದ್ರ ಜೊತೆಗೆ ಪ್ರಮುಖ ಆರೋಪಿಗಳು ಯಾರ್ಯಾರಪ್ಪ ಅಂದ್ರೆ, ಬಿ ನಾಗೇಂದ್ರ ಒಬ್ಬ ಶಾಸಕ, ಈಗ ನಿಮ್ಗೆ ಗೊತ್ತದೆ, ಸತ್ಯನಾರಾಯಣ ವರ್ಮ ಫಸ್ಟ್ ಫೈನಾನ್ಸ್ ಕ್ರೆಡಿಟ್ ಸೊಸೈಟಿಯ ಪಾಲುದಾರ, ಇವರು ಇದರ ಆರೋಪಿಗಳು. ನಂತರದಲ್ಲಿ ಆರೋಪಿ ನಂಬರ್ 3 ಸತ್ಯನಾರಾಯಣ ಏತುತಾರಿ ಫಸ್ಟ್ ಫೈನಾನ್ಸ್ ಕ್ರೆಡಿಟ್ ಸೊಸೈಟಿ ಅಧ್ಯಕ್ಷರು. ಮುಂದೆ 4 ಜೆ ಜಿ ಪದ್ಮನಾಭ ನಿಗಮದ ಅಂದಿನ ವ್ಯವಸ್ಥಾಪಕ ನಿರ್ದೇಶಕ. ಮುಂದೆ ಇನ್ನು 8 ಬಿ ವಿಜಯಕುಮಾರ್ ಅನ್ನುವಂಥವ್ರು, ನಾಗೇಂದ್ರ ಆಪ್ತ ಸಹಾಯಕರು. ಇವರು ಮೇನ್ ಇವರ ಆರೋಪಿಗಳು ಅಂತ ಇವ್ರನ್ನ ಈಗ ಬೈಂಡ್ ಮಾಡಲಿಕ್ಕೆ, ಕಟ್ಟಿ ಹಾಕ್ಲಿಕ್ಕೆ, ಇವ್ರು ಎನ್ಕ್ವೈರಿ ಮಾಡಲಿಕ್ಕೆ ಈ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಿದ್ದಾರೆ. ಇನ್ನು ಇದರ ಜೊತೆಗೆ ಏನಪ್ಪ ಅಂತಂದ್ರೆ, ಈ ಒಂದು ಕೇಸು ಏನಪ್ಪ ಅಂತಂದ್ರೆ, ಇವರನ್ನು ನಡೆದನ್ನು ತೋರಿಸುವಂಥ ಕೆಲಸವನ್ನು ಮಾಡಿ ಇದು ತನಿಖೆಗೆ ಅವಕಾಶ ಮಾಡಿಕೊಡುವಂಥದ್ದು ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ಹೊರಟದ. ಇದು ನಿಧಾನಕ್ಕೆ ಏನಪ್ಪ ಅಂತಂದರೆ, ಈ ಸರ್ಕಾರದ ಮೇಲೆ ಈ ಒಂದು ಏನು ನಡೆದದಲ್ಲ ಆ ಅಪರಾಧ, ಅದು ಅವ್ರ ತೆರೆ ಕಟ್ಟುವಂಥದ್ದು ಇರ್ಬೋದು, ಇಲ್ಲಂತ ಹೇಳಿಕ್ಕಾಗೋದಿಲ್ಲ, ಮತ್ತು ಅದು ಆದರೂ ಆಗಿರ್ಬೋದು, ಇಲ್ಲಂತಲ್ಲ. ಯಾಕೆಂದರೆ ಇಷ್ಟು ದೊಡ್ಡ ಪ್ರಮಾಣದ 94 ಕೋಟಿ ಹಣದ ಅವ್ಯವಹಾರ ಆಗಿರೋದಿಲ್ಲ, ಅದಕ್ಕೆ ಒಂದು ದುಡ್ಡು ವಾಪಸ್ ಬಂದದ ಆಮದು ಬೇರೆ, ತನಿಖೆ ನಡೆದ ತಕ್ಷಣ ಎಷ್ಟು ದುಡ್ಡು ಹೊಳಿ ಬಂದಿದ್ದಾವೆ. ಇರಲಿ, ಅದು ನಡೆದಿನ ಸುಳ್ಳಲ್ಲ, ಇದು ಹೊರಗೆ ಬಂದ ಕಾರಣಕ್ಕಾಗಿ ಇವತ್ತು ಕಾಂಗ್ರೆಸ್ಸಿಗೆ ಒಂದು ಕೆಟ್ಟ ಹೆಸರು ಬಂದದ. ಈ ಬರುವ ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಕೆಟ್ಟದಾಗುವಂಥ ಸಾಧ್ಯತೆಗಳಿದ್ದಾವೆ. ಈಗಾಗಲೇ ಹೈಕೋರ್ಟ್ನಲ್ಲ ನಿಮಗೆ ಗೊತ್ತಿದ್ದಂಗೆ ನಮ್ಮ ಸಿದ್ದರಾಮಯ್ಯನವ್ರ ಮೇಲೆ ಆರೋಪಗಳಿದ್ದಾವೆ ಮೂಢಾಸ್ತ್ರವಾಗಿ. ಅದ್ರ ಜೊತೆಗೆ ಇದೊಂದು ಆಲ್ರೆಡಿ ಇದು ಆರೋಪ ಇದೆ. ಈಗಾಗಲೇ ಈ ಹಿನ್ನೆಲೆಯಲ್ಲಿ ಈ ಹಿಂದೆ ನಮ್ಮ ಯತ್ನಾಳವರಾಗಿರ್ಬೋದು, ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಇವರೊಂದು ಮೂಮೆಂಟ್ ಮಾಡಬೇಕು, ಅದನ್ನು ಬಳ್ಳಾರಿಯವರೆಗೆ ಪಾದಯಾತ್ರೆ ಮಾಡಬೇಕು ಕೂಡಲ ಸಂಗಮದಿಂದ ಅನ್ನುವಂಥ ಒಂದೇನೋ ಪ್ಲ್ಯಾನ್ ಮಾಡಿದರು. ಆದರೆ ಅಲ್ಲೇ ಬಿ ಜೆ ಪಿಯ ಒಳಗಿನ ರಾಜಕೀಯಕ್ಕಾಗಿ ಅದು ಅಲ್ಲೇ ಅರ್ಧಕ್ಕೆ ನಿಂತು ಅನ್ನೋದು ನಾವು ನೋಡಿದ್ವಿ. ಈಗ ಮತ್ತಿದು ಹೊಸ ರೂಪವನ್ನು ಪಡ್ಕೊಳ್ಳುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಆರೋಪ ಒಂದು ದೋಷಾರೋಪ ಪಟ್ಟಿ ಹೊರಗೆ ಬಂದ ತಕ್ಷಣ ಬಿ ಜೆ ಪಿ ಇವರು ಎಚ್ಚರಾಗಿ ಇದು ಹೋರಾಟವನ್ನು ಮುಂದುವರೆಸ್ತಾರೆ ಅನ್ನೋದು ಎರಡು ಮಾತೇ ಇಲ್ಲ. ಯಾಕಂತಂದರೆ ಅವ್ರಿಗೀಗ ರಾಜಕೀಯ ಅಸ್ತಿತ್ವದ ಪ್ರಶ್ನೆ ಇದೆ, ಮತ್ತು ವಿರೋಧ ಪಕ್ಷದಲ್ಲಿದ್ದಾರೆ ಅವರಿಂದ ಅವ್ರನ್ನ ತೀವ್ರ ಹಂತಕ್ಕ ಮೇಲಂತಕ್ಕ ಸಾಧ್ಯತೆಗಳಿದ್ದಾವೆ. ಅದು ನೋಡೋಣ ಇನ್ನು ದಿನಗಳಲ್ಲಿ ಇನ್ನು ಆಗ್ತದೆ, ಇಂದು ನಾಳೆ ನಾಡಿದ್ದು ಮುಂದಿನಿಂದಲೇ ಕಾಂಗ್ರೆಸ್ಸಿಗೆ ಒಂದಿಷ್ಟು ಕೆಲವು ದಿನಗಳವರೆಗೆ ದುರ್ದಿನಗಳು ಅಂತ ಹೇಳ್ಬೋದು ನಾವು. ಯಾಕೆ ಅಂತಂದರೆ ವಿರೋಧ ಮಾಡೋದ್ರಲ್ಲಿ ಮೇಲ್ನ ಹೇಳ್ತಾ ಬಂದಿದ್ದೇನಪ್ಪ ಅಂದರೆ ಬಿ ಜೆ ಪಿಗರು ಬಲು ಮುಂದು ಅಂತ. ಯಾಕಪ್ಪ ಅಂದರೆ ಅವರು ಇಡೀ ಬಿ ಜೆ ಪಿಗರ ಒಂದು ಆಯುಷ್ ಹೆಚ್ಚು ವಿರೋಧ ಪಕ್ಷದಲ್ಲಿ ಇರೋದರಿಂದಾಗಿ ಒಂದು ವಿರೋಧ ಮಾಡೋದ್ರಲ್ಲಿ ಪ್ರವೀಣರಾಗಿದ್ದಾರೆ ಇವತ್ತು ಅಂತೇಳಿ. ಆ ವಿಷಯದಲ್ಲೇ ನಮ್ಮ ನಾಗೇಂದ್ರ ಅವರನ್ನು ಇವತ್ತು ಎನ್ಕ್ವೈರಿಗೆ ಹಾಕುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಇಡೀ ಇದು ಕೋರ್ಟ್ ಮ್ಯಾಟರ್ ಮಾಡಿ ಅವರು ನಿನ್ನಷ್ಟು ಎನ್ಕ್ವೈರಿಗೆ ಹಾಕುವಂಥದ್ದು, ಮತ್ತಷ್ಟು ಒಂದಿಷ್ಟು ಕಾಂಗ್ರೆಸ್ಸಿನ ಒಂದು ಏನಪ್ಪ ಅಂತಂದರೆ ಇವತ್ತಿನ ಆಡಳಿತ ಇರುತ್ತಿರುವಂತಹ ರಾಜ್ಯಗಳಲ್ಲಿ ಇದು ಕರ್ನಾಟಕನೂ ಇಲ್ಲೂ ಭ್ರಷ್ಟ ಸಾಕಷ್ಟು ಅದನ್ನು ತೋರಿಸುವಂಥದ್ದು ಇವೆಲ್ಲನೂ ಈಗ ನಡೆಯುವುದರಲ್ಲಿ ಎರಡು ಮಾತ್ರ ಇಲ್ಲ. ಯಾಕಪ್ಪ ಅಂತಂದರೆ ಈಗಾಗಲೇ ಎರಡು ರಾಜ್ಯಗಳಲ್ಲ, ಮುಖ್ಯವಾಗಿ ಹರಿಯಾಣ ಮತ್ತು ಅದೇ ಕಾಲಕ್ಕೆ ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲ ಚುನಾವಣೆ ನಡೀತಾ ಇದ್ದಾವೆ. ಈ ಚುನಾವಣೆಯಲ್ಲಿ ಇವತ್ತು ಬಿ ಜೆ ಪಿ ಸೋಲುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಅದಕ್ಕೆ ಈ ಕಾಂಗ್ರೆಸ್ ಮೇಲೆ ಒಂದು ಅಟ್ಯಾಕ್ ಮಾಡೋದಕ್ಕೆ ಒಂದು ಸಬ್ಜೆಕ್ಟ್ ಬೇಕಾಗಿತ್ತು ಅವ್ರಿಗೆ. ಈ ಒಂದು ಸುಸಂದರ್ಭದಲ್ಲಿ ವಿಶೇಷವಾಗಿ ಈ ಚುನಾವಣೆ ಹಿನ್ನೆಲೆಯಲ್ಲಿ ಇವತ್ತು ಕಾಂಗ್ರೆಸ್ನ ತೀವ್ರವಾಗಿ ಒಂದು ಏನಪ್ಪ ಟೀಕೆಗೆ ಒಳಪಡಿಸುವಂಥದ್ದು, ಎನ್ಕ್ವೈರಿಗೆ ಒಳಪಡಿಸುವಂಥದ್ದು ಎಲ್ಲ ಸಾಧ್ಯತೆಗಳಿದ್ದಾವೆ. ಮತ್ತು ಇದ್ರ ಜೊತೆಗೆ ಏನಾದರೂ ಸಿದ್ದರಾಮಯ್ಯನವರನ್ನು ಸಹಿತ ಪ್ರಾಸಿಕ್ಯೂಷನ್ ಮಾಡಲೇಬೇಕು ಅನ್ನೋದ್ರ ನಿರ್ಧಾರ ಬಂದರೆ ಕಾಂಗ್ರೆಸ್ಸಿಗೆ ಮಾತ್ರ ಭಾಳಷ್ಟು ಹೊಡೆತ ಈ ಮುಂದಿನ ಚುನಾವಣೆಯಲ್ಲಿ ಬೀಳುವುದು ಎರಡು ಮಾತ್ರ ಇಲ್ಲ. ಯಾಕಂದರೆ ಈಗಾಗಲೇ ಕಾಂಗ್ರೆಸ್ಸಿನ ಪರವಾಗಿ ಅಮೆರಿಕಕ್ಕೆ ಹೋಗಿರುವಂಥ ನಮ್ಮ ರಾಹುಲ್ ಗಾಂಧಿ ಅವರು ಅಲ್ಲೇ ಬಿ ಜೆ ಪಿಯ ಮತ್ತು ಆರ್ ಎಸ್ ಎಸ್ ಮೇಲೆ ತೀವ್ರವಾದ ದಾಳಿಯನ್ನು ನಡೆಸಿದ್ದಾರೆ. ಆರ್ ಎಸ್ ಎಸ್ ಮಾಡುವಂಥ ತಪ್ಪುಗಳು, ಮೀಸಲಾತಿ ಬಗ್ಗೆ ಆಗಿರ್ಬೋದು, ಇನ್ನುಳಿದ್ರ ಬಗ್ಗೆ ಆಗಿರ್ಬೋದು, ಇಲ್ಲಿ ಅನೇಕ ಸಮಸ್ಯೆಗಳಿಗೆ ಆರ್ ಎಸ್ ಎಸ್ ಕಾರಣ ಅನ್ನೋದನ್ನು ಇವತ್ತು ಜಗದ ಮುಂದಿಡುವಂಥ ಕೆಲಸ, ಅಮೆರಿಕ ಮುಂದಿಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈಗಾಗಲೇ ಅದ್ರ ವಿರುದ್ಧವಾಗಿ ಬಿ ಜೆ ಪಿಗರು ತಮ್ಮ ಟೀಕೆ ಟಿಪ್ಪಣಿ ಉತ್ತರ ಎಲ್ಲ ಕೊಡಲಿಕ್ಕೆ ಹೇಳ್ತಿದ್ದಾರೆ. ಈ ಎಲ್ಲ ನೆಲೆಯಲ್ಲಿ ಇವತ್ತು ಇದೊಂದು ಸಿಕ್ಕೊಂಡಿದ್ದು, ಇದೊಂದು ರಾಮಬಾಣಾಗೆ ಕಾಂಗ್ರೆಸ್ಸಿಗೆ ಒಂದು ಬಿಡುಗಡೆ ಎರಡು ಮಾತ್ರ ಇಲ್ಲ. ಹೀಗಾಗಿ ಇನ್ನು ಮುಂಬರುವ ದಿನದಲ್ಲಿ ಅದು ಮುಡಾನೂ ಸಹ ಏನಾದರೂ ಸಪೋಸ್ ಈ ನಮ್ಮ ಸಿದ್ದರಾಮಯ್ಯನವರಿಗೆ ಈ ಒಂದು ಆರೋಪ ಹಚ್ಚಿದಂಥ ಮುಡಾದಲ್ಲಿ ಇವರು ಇದ್ದಾರಪ್ಪ ಅನ್ನುವಂಥದ್ದು ಅಥವಾ ಪ್ರಾಸಿಕ್ಯೂಷನ್ ನಡೀಲಿ ಅನ್ನುವಂಥ ಪರ ಆ ವಿಷಯ ಬಂತಪ್ಪ ಅಂದರೆ
ಬಿ ಜೆ ಪಿ ಇದ್ದಂಥದ್ದು ಇದನ್ನು ದೊಡ್ಡ ಇಶ್ಯೂ ಮಾಡುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಅದೆಲ್ಲ ಇರಲಿ, ಈಗ ನಾವು ಮುಖ್ಯವಾಗಿ ಚರ್ಚಿಸಬೇಕಾಗಿದೆಯಲ್ಲಪ್ಪ ಅಂತಂದ್ರೆ, ನಾಗೇಂದ್ರ ಅಂತ ಮೊದಲ ಆರೋಪಿ ಆಗಿದ್ದಾರೆ, ಅವ್ರ ಜೊತೆ ಇನ್ನುಳಿದವರು ಆಗಿದ್ದಾರೆ. ಇದನ್ನು ಯಾವ ರೀತಿಯಾಗಿ ತನಿಖೆಯನ್ನು ಮುಂದುವರಿಸ್ಬೋದು ಕೋರ್ಟ್ನಲ್ಲಿ? ಎರಡು ಕೋರ್ಟ್ ಮ್ಯಾಟ್ರ್ನಾಗುವಂಥವು ಇತ್ತು. ಏನಪ್ಪ ಅಂದರೆ ನಮ್ಮದು ಏನು ಎಸ್ ಐ ಟಿನೂ ತನ್ನ ರಿಪೋರ್ಟನ್ನು ಸಲ್ಲಿಸಿದ, ಆ ಜೊತೆಗೆ ಈಗ ಇ ಡಿ ತನ್ನ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಿದ. ಒಂದರಲ್ಲಿ ಒಂದಿಷ್ಟು ಜನ ಆರೋಪಿಗಳಾಗಿದ್ದಾರೆ, ಇನ್ನೊಂದರಲ್ಲಿ ಇನ್ನಷ್ಟು ಜನ ಆರೋಪಿಗಳಾಗಿದ್ದಾರೆ. ಎಸ್ ಐ ಟಿಯಲ್ಲಿ ನಮ್ಮ ಬಿ ನಾಗೇಂದ್ರ ಅವರು ನಿರಪರಾಧಿ ಆದರೆ ಅಥವಾ ಅವರ ಆರೋಪ ಪಟ್ಟಿಯಲ್ಲಿ ಹೆಸರಿಲ್ಲದೆ ಹೋಗಿದ್ದಾರೆ, ಇನ್ನೊಂದು ಕಡೆ ಅವರು ಅವ್ರ ಜೊತೆಗಾರರು ಆರೋಪ ಪಟ್ಟಿಯಲ್ಲಿ ಬಂದಿದ್ದಾರೆ. ಒಟ್ಟಿನಲ್ಲಿ ಇದೊಂದು ಏನಪ್ಪ ಅಂತಂದರೆ, ಚುನಾವಣಾ ಗಿಮ್ಮಿಕ್ಕಾಗಿ ದೊಡ್ಡ ಪ್ರಮಾಣದಲ್ಲಿ ಇದು ಬೆಳೆಯುವ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಅದಕ್ಕಾಗಿ ಈಗ ನಾವು ಚರ್ಚೆ ಮಾಡುವಂಥ ವಿಷಯ ಏನಪ್ಪ ಅಂದರೆ, ಇಂಥ ಒಂದು ಭ್ರಷ್ಟಾಚಾರದ ಆರೋಪಗಳನ್ನು ಹೊತ್ತಿರುವಂತಹ ಇವತ್ತಿನ ಏನಪ್ಪ ಅಂದರೆ ನಾಗೇಂದ್ರ ಅವರ ಮುಂದಿನ ನಡೆ ಅನ್ನೋಕ್ಕಿಂತಲೂ ಮುಂದಿನ ವಿಚಾರಣೆ ಯಾವ ರೀತಿಯಾಗಿ ಹೋಗ್ಬೋದು, ಇದು ಎಷ್ಟರ ಮಟ್ಟಿಗೆ ಈಗಾಗಲೇ ಹೇಳಿದಂಗೆ ಕಾಂಗ್ರೆಸ್ಗೆ ಅಪಾಯಕಾರಿ ಆಗಬಹುದು ಅಂತೇಳಿ. ಯಾಕಂದರೆ ಇದರ ಹೊಡೆತ ಈಗಾಗಲೇ ಹಿಂದಿನ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಈಗಾಗಲೇ ಹೊಡೆತ ಬಿದ್ದಿದೆ ಸಾಕಷ್ಟು. ಯಾಕಪ್ಪ ಅಂತಂದ್ರೆ, ಈ ಲೋಕಸಭಾ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರವಾದಂಥ ಗಾಳಿನ ಬಿಸಿತ್ತು, ಅದರಲ್ಲಿ 50% ಕಡಿಮೆ ಆಗಿದೆ ಅನ್ನೋದು ಅಷ್ಟು ಸತ್ಯ, ಅದೇನು ಸುಳ್ಳೇನಲ್ಲ. ಅದಕ್ಕಾಗಿ ಇದಷ್ಟು ಆಯಿತಪ್ಪ ಅಂದರೆ, ಇನ್ನು ಮುಂಬರುವ ರಾಜ್ಯಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಎಷ್ಟು ಹೊಡೆದು ಕೊಡಬಹುದು ಇದು ಅಂತ. ಇವತ್ತೆಲ್ಲ ನಾವು ಏನು ಮಾಡ್ತಾ ಇದ್ದೀವಪ್ಪ ಅಂತಂದರೆ, ಈ ಭ್ರಷ್ಟಾಚಾರದ ಬಗ್ಗೆ ಭ್ರಷ್ಟ ಶಿಕ್ಷೆ ಆಗಬೇಕು ಅನ್ನೋಕ್ಕಿಂತಲೂ ಹೆಚ್ಚಿಗೆ ಯಾರು ಯಾರು ವಿರೋಧಾಗಿ ಯಾರು ಯಾರು ಪರ ಅನ್ನೋದ್ರ ಬಗ್ಗೆ, ಅದರಲ್ಲೂ ಈ ಮೂರು ನಡೆದಂಥ ಭ್ರಷ್ಟಾಚಾರದ ಬಗ್ಗೆ ಭಾಳಷ್ಟು ಚರ್ಚೆಯನ್ನು ಮಾಡೋದು ಬಿಡ್ತಾ ಇದ್ವಿ. ಆದರೆ ಮೇನ್ ನಾವು ಯಾರಿಗೆ ಆರೋಪ ಮಾಡ್ತಾ ಇರ್ತೀವಪ್ಪ ಅಂತಂದರೆ, ಕಾಂಗ್ರೆಸ್ಸಿಗರು ಮತ್ತು ಬಿ ಜೆ ಪಿಗರು ಇವರಲ್ಲಿಯೇ ಒಂದು ಏನು ಹಣದ ವ್ಯವಹಾರ ಮಾಡಿದ್ರೆ ಅವ್ರು ಆರೋಪ ಮಾಡ್ತಾ ಇರ್ತೀವಿ. ಬಟ್ ಅವ್ರು ಎಸ್ಕೇಪ್ ಆಗೋಕೆ ಒಬ್ಬರು ಮೇಲೆ ಒಬ್ಬರು ಹಾಕಿ ದಾಟಿ ಹೋಗುವಂಥ ಎಲ್ಲ ಸಾಧ್ಯತೆಗಳು ಅವ್ರು ಮಾಡ್ತಾ ಇರ್ತಾರೆ. ಅದಕ್ಕಾಗಿ ಇವತ್ತು ಈ ಹಿನ್ನೆಲೆಯಲ್ಲಿ ಏನಪ್ಪ ಅಂತಂದ್ರೆ, ಈ ಘಟನೆಯನ್ನು ವಿಶ್ಲೇಷಣೆ ಮಾಡೋದು ಅಷ್ಟೇ ಪ್ರಮುಖ ಆಗಿದೆ. ಯಾಕೆ ಪ್ರಮುಖಪ್ಪ ಅಂತಂದ್ರೆ, ಇಂಥ ಘಟನೆಗಳು ನಿರಂತರವಾಗಿ ನಡೆದಿದ್ದಾವಲ್ಲ, ಮುಂದೆ ಹೆಂಗೆ ಅಂತದ್ದು. ಈ ಭ್ರಷ್ಟಾಚಾರ ನಿವಾರಣೆ ಆಗಲಿ ಅಥವಾ ಈ ಭ್ರಷ್ಟರ ಶಿಕ್ಷೆ ಆಗಲಿ, ಇದು ಪ್ರಾಮಾಣಿಕವಾಗಿ ನಡೀತದ ಅಂತ. ಯಾಕಂದರೆ ಇಬ್ಬರು ನಾನು ಪ್ರಾಮಾಣಿಕ, ನೀನು ಅಪ್ರಾಮಾಣಿಕ ಅನ್ನುವಂಥ ಆರೋಪ ಪ್ರತ್ಯಾರೋಪ ಮಾಡ್ತಾ, ಆ ದಿಶೆಯಲ್ಲಿ ನಮ್ಮ ತನಿಖಾ ಸಂಸ್ಥೆಗಳು ತಮಗೆ ಬೇಕಾದಂಥ ಒಬ್ಬ ನಾಯಕರ ಪರವಾಗಿ ಕೆಲಸ ಮಾಡೋದು ಇದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ. ನಿಜವಾಗಿಯೂ ಇವತ್ತು ಇ ಡಿ ಆಗಿರ್ಬೋದು, ಸಿ ಬಿ ಐ ಆಗಿರ್ಬೋದು, ಐ ಟಿ ಆಗಿರ್ಬೋದು, ಲೋಕಾಯುಕ್ತ ಆಗಿರ್ಬೋದು, ಅಥವಾ ಎಸ್ ಐ ಟಿ ಆಗಿರ್ಬೋದು, ಸಿ ಐ ಡಿ ಆಗಿರ್ಬೋದು, ಇವೆಲ್ಲ ಏನಪ್ಪ ಅಂದರೆ ಯಾರಿಗೂ ಅಟ್ಯಾಚ್ ಇಲ್ಲದ ಸ್ವಾಯತ್ತ ಸಂಸ್ಥೆಗಳಾಗೆ ಕೆಲಸ ಮಾಡೋದು ಯಾವಾಗಲೂ ಒಂದು ದೊಡ್ಡ ಪ್ರಶ್ನೆ ಇವತ್ತು ಹುಟ್ಟುತ್ತಾ ಇದೆ ಅಂತ. ಯಾಕೆ ಯಾರು ಯಾರ್ಯಾರು ಪರ ಮಾತಾಡುವಂಥದ್ದು, ಯಾರ್ಯಾರು ಯಾರು ನೋಡಲಿ. ಆ್ಯಕ್ಚುಲಿ ಸಿ ಬಿ ಐ ಅಥವಾ ಇವತ್ತು ಇ ಡಿ ಇದರಿಂದ ತಮ್ಮ ಏನು ಆರೋಪ ಮಾಡ್ತದೆ, ಇದು ನಮ್ಮ ಎಸ್ ಐ ಟಿ ಅದನ್ನು ಅಲ್ಲಿದ್ದಂಥ ಅಧಿಕಾರಿನ ಹೊರಗಿಡ್ತದೆ. ಅದೇ ಕಾಲಕ್ಕೆ ಈ ಒಂದು ಸೆಂಟ್ರಲ್ ಗೌರ್ಮೆಂಟ್ ಏನಪ್ಪ ಅಂತಂದ್ರೆ, ಇದರ ತಪ್ಪುಗಳ ಅಥವಾ ಇದರ ನೆಲೆಯಲ್ಲಿ ಈ ನಮ್ಮ ಕೆಲಸ ಮಾಡುತ್ತಿರುವಂಥ ಸಿ ಬಿ ಐ ಈ ಇಡಿ ಇದ್ದಿದ್ದು ಅವ್ರ ಪರ ಒಂದು ನಿರ್ಧಾರನ ತೆಗೆದುಕೊಂಡ್ರೆ, ಎಸ್ ಐ ಟಿ ಇದ್ದಿದ್ದು ಏನು ಮಾಡ್ತದಪ್ಪ ಅಂದ್ರೆ ಬಿ ನಾಗೇಂದ್ರನ ಅವ್ರ ಜೊತೆಗಾರನ ಹೊರಗೆ ಇಡ್ತದೆ. ಇದಕ್ಕೆ ಒಂದಷ್ಟು ಕಾಮನ್ ಆಗಿ ಬರ್ತಾ ಇದ್ದಾರೆ. ಇದು ಆಗಬಾರ್ದಾಗಿತ್ತು ಅಂತ. ಯಾಕಂದರೆ ಇದರಿಂದಾಗಿ ಯಾರು ಇದರಲ್ಲಿ ಕಳ್ಳರಪ್ಪ, ಯಾರು ದುಡ್ಡನ್ನು ಎಬ್ಬಿಸಿದ್ರು ಮಾಡಿದರು ಅನ್ನೋದು ನಿಜವಾದ ತನಿಖೆ ಇಲ್ಲಿ ನಡೀತಾ ಇಲ್ಲ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಎಲ್ಲರೂ ಅವ್ರ ಮೂಗಿನ ನೇರಕ್ಕೆ ಒಂದು ಸತ್ಯ ಹುಡುಕುವ ಕೆಲಸ ಮಾಡಿ ಅದನ್ನು ರಿಪೋರ್ಟ್ ಮಾಡೋದ್ರಿಂದಾಗೆ ನ್ಯಾಯ ಇಲ್ಲಿ ಸತ್ತೋಗ್ಬಿಡ್ತದೆ ಅನ್ನುವಂಥದ್ದು. ಇವತ್ತು ತಪ್ಪು ಮಾಡಿ ನಾಗೇಂದ್ರ ಅವ್ರು ತಪ್ಪಾಗಿ ತಪ್ಪಾಗಿ ಆಗಿದ್ದರೆ ಅದನ್ನು ಹಿಡೀಲಿ, ತನಿಖೆ ಮಾಡಲಿ, ಶಿಕ್ಷೆ ಆಗಲಿ, ಆ ಪ್ರಶ್ನೆ ಇಲ್ಲ. ಅದಕ್ಕಾಗಿ ಅಧಿಕಾರಿಗಳು, ಯೂನಿಯನ್ ಬ್ಯಾಂಕ್ ಅಧಿಕಾರಿಗಳು, ಇವರೆಲ್ಲರೂ ಏನಪ್ಪ ದಡ್ರ, ಯಾಕಂದ್ರೆ ಇಂಥ ದೊಡ್ಡ ವ್ಯವಹಾರ ನಡೆಯೋದಕ್ಕೆ ಎಲ್ಲರೂ ಕಾರಣೀಕರಿಸರಾಗಿದ್ದಾರೆ. ನಾಗೇಂದ್ರ ಅವರ ಮುಗಿನಡಿಯಲ್ಲ ಅವ್ರು ನಡೆದ ಘಟನೆ ಅವ್ರಿಗೆ ಗೊತ್ತಾಗಲಿಲ್ವ? ಅದೇ ಕಾಲಕ್ಕೆ ಇದೆಲ್ಲ ನಡೆದಿದ್ದು ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ದಿಂದ, ಅದು ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಮ್ಮ ಸಿದ್ದರಾಮಯ್ಯರ ಮೂಗಿನಡಿಯಲ್ಲಿ ಅದ ಅವ್ರಿಗೆ ಗೊತ್ತಾಗದೆ ಹೋಯ್ತಾ ಇದು ಅನ್ನುವಂಥ ಪ್ರಶ್ನೆ. ಹೀಗೆ ಒಂದು ಎರಡು ಇವೆಲ್ಲ ಇದ್ರ ಜೊತೆ ಇನ್ನುಳಿದವರು, ಅದರಲ್ಲೂ ಮುಖ್ಯವಾಗಿ ಪಾಪ ಅತಿ ಒತ್ತಡದಿಂದಾಗಿ ನಮ್ಮ ಮೇ 26ಕ್ಕೆ ನಿಗಮದ ಅಧೀಕ್ಷಕ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದು, ಇದು ಸಹಿತ ಇಲ್ಲೇ ಮುಚ್ಚೋಗೆ ಯಾವ್ಯಾವ ರೂಪ ಪಡ್ಕೊಳ್ಳಿಕ್ಕತ್ತದ. ಅದಕ್ಕಾಗಿ ಈ ಹಿನ್ನೆಲೆಯಲ್ಲಿ ನ್ಯಾಯ ಸಿಗ್ತದೆ ಅನ್ನೋದು ವಿಶ್ವಾಸ ಎಷ್ಟು ಮಟ್ಟಿಗೆ ಅದ ಅಂತ. ಕೇವಲ ತಮ್ಮ ಪಕ್ಷಗಳ ಹೆಸರು ಉಳಿಸಿಕೊಳ್ಳುವ ಸಲುವಾಗಿ, ಚುನಾವಣೆಯಲ್ಲಿ ಗೆಲ್ಲುವ ಸಲುವಾಗಿ ಈ ರೀತಿಯಾದಂಥ ವಿಭಿನ್ನ ನಿಲುವುಗಳನ್ನು ತಾಳುವಂಥದ್ದು ನಿಜವಾಗಿಯೂ ಪ್ರಜಾಪ್ರಭುತ್ವಕ್ಕೆ ಮತ್ತು ಸತ್ಯಕ್ಕೆ ಏನಪ್ಪ ಅಂತಂದರೆ
ಒಂದು ರೀತಿ ಅಪಮಾನ ಮಾಡಿದಾಗ ಅಂದರೆ ನಾವು ಹೇಳೋದೇ ಸತ್ಯ, ಇನ್ನೊಬ್ರು ಹೇಳೋದು ಸುಳ್ಳ ಅನ್ನುವಂಥ ವಾದ ಮಾಡುವಂಥದ್ದು ಇನ್ನಷ್ಟು ಭ್ರಷ್ಟಾಚಾರ ಗಿಂಬ ಮಾಡಿಕೊಡ್ತದೆ ವಿನಃ ಇದು ಒಂದು ಯಾವುದೇ ವ್ಯಕ್ತಿ ನಿಜವಾದ ಅಪರಾಧಿಗೆ ಶಿಕ್ಷೆ ಕೊಡುವಲ್ಲಿ ವಿಫಲ ಆಗ್ತದೆ ಅನ್ನೋದು ಅಷ್ಟೋ ಸತ್ಯದ. ಈಗ ನೋಡ್ರಿ ಕೇಜ್ರಿವಾಲ್ರಿಗೆ ಪ್ರಾಮಾಣಿಕರದವ್ರು ಕೇಜ್ರಿವಾಲ್ ವಾದ ಮಾಡ್ತಾರೆ, ಅಲ್ಲೇ ಇಡಿ ಅಪ್ರಾಮಾಣಿಕ ಮನುಷ್ಯ ದುಡ್ಡು ತಿಂದಿದ ಅಂತ ಹೇಳ್ತಾ ಇದ್ದಾರೆ. ಅದು ಇಲ್ಲಿವರೆಗೆ ಮಾಪಿ ಸಾಕ್ಷಿಗಳ ಮೇಲೆ ನೆಲಗಟ್ಟಿನ ಮೇಲೆ ಮಾತಾಡ್ತಾ ಇದ್ದರು, ಮತ್ತು ದುಡ್ಡು ಎಲ್ಲಿ ಹೋಯಿತು ಅಲ್ಲಿಂದ ಸಿಕ್ಕಿಲ್ಲ. ಕೇಜ್ರಿವಾಲ್ ಕೇಸ್ನಲ್ಲಿ ಆಯಿತು, ಸಿಸೋಡಿಯಾ ಅವ್ರ ಕೇಸ್ನಲ್ಲಿ ಆಯಿತು, ಜೈನ್ ಅವ್ರ ಕೇಸ್ನಲ್ಲಿ ಆಯಿತು, ದುಡ್ಡು ಸಿಕ್ಕಿಲ್ಲ. ಆ ದುಡ್ಡು ಸಿಕ್ಕಿಲ್ಲ ಅಂದರೆ ಎಲ್ಲಿ ಹೋಯ್ತು ಅದು ಅಂತ ಚುನಾವಣೆ ಹೆಸರು ಹೇಳಿದರು, ಚುನಾವಣೆ ಖರ್ಚು ಮಾಡಿದ್ರಂತೆ. ಚುನಾವಣೆಗಳ ಬಗ್ಗೆ ನೋಡಿದಾಗ ಚುನಾವಣೆಗಳು ನಡೆಯುವುದನ್ನು ಈ ಒಂದು ಅಪರಾಧಿ ದುಡ್ಡಿನಿಂದ ಅನ್ನೋದು ಈಗಾಗಲೇ ಪೂರ್ವ ಆಗ್ತಾ ಬಂದದ್ದು ಎಲ್ಲ ಕಡೆ. ಹೌದಪ್ಪ, ಇದು ತುಡುಗಿನ ದುಡ್ಡು, ಮತ್ತು ಅದು ಎಲೆಕ್ಟ್ರಲ್ ಬಾಂಡದ ಘಟನಾವಳಿ ನೆನೆಸ್ಕೊಂಡ್ರೆ ದುಡ್ಡು ಎಲ್ಲ ಹರಾಮಿಯಾಗಿ ಬಂದಿರ್ತದಪ್ಪ ಅನ್ನೋದು ಸ್ಪಷ್ಟ ಆಗ್ತದೆ. ಹೀಗಾಗಿ ಯಾವ ಇಲೆಕ್ಷನ್ಗಳು ಇವತ್ತು ಪ್ರಾಮಾಣಿಕ ದುಡ್ಡಿನಿಂದ ಪ್ರಾಮಾಣಿಕ ವ್ಯಕ್ತಿಯಿಂದ ಆಯ್ಕೆ ಆಗ್ತಾ ಇಲ್ಲ ಅನ್ನೋದು ಅಷ್ಟು ಸ್ಪಷ್ಟದ. ಅಂದಾಗ ಕೇವಲ ಎದುರಾಳಿಯ ಒಂದು ತಪ್ಪುಗಳನ್ನು ಹಿಡೋ ಸಲುವಾಗಿ ಈ ಒಂದು ಎಕ್ಸಾಂಪಲ್ ಕೊಡ್ತಾ ಹೊರಟಿದ್ದಾರೆ ಇವರು ಕೇಂದ್ರದವರು ಅನ್ನೋಂಥ ಒಂದು ಪ್ರಶ್ನೆ ಇದ್ದರೆ ಇಲ್ಲೂ ಹಂಗಾಗ್ಯದ. ಇದು ಇಲೆಕ್ಷನ್ಗೆ ಬೆಳೆಸಿದ್ರೆ ನಮ್ಮ ಯಾವಾರಪ್ಪ ಅಂತಂದು ಈಗ ಹೇಳಿದಾಗ ನಿಮಗೆ ಈ ಒಂದು ಅಲ್ಲಿ ಆಯ್ಕೆ ಆದಂಥ ಈ ನಮ್ಮ ಶಾಸಕ ಅಲ್ಲಿ ಎಂ ಪಿ ತುಕಾರಾಮ್ರವರು ಅಲ್ಲಿ ದುಡ್ಡು ಬೆಳೆಸಿದ್ದಾರೆ ಅನ್ನೋಂಥ ಆರೋಪ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಪ್ಲ್ಯಾನ್ ಮಾಡಿ ಒಬ್ಬರನ್ನು ಶಿಕ್ಷಿಸೋ ಸಲುವಾಗಿ ಇಂಥ ಕೆಲಸಗಳು ಮಾಡೋದ್ರಿಂದಾಗಿ ಅದೇ ಕಾಲಕ್ಕೆ ಎಸ್ ಐ ಟಿ ಸಹಿತ ತನ್ನ ಒಂದು ಪ್ಲ್ಯಾನ್ ಮಾಡಿ ಅಧಿಕಾರಿ ಶಾಯಿ ಮೇಲೆ ಹಾಕೋದನ್ನು ನೋಡಿದಾಗ ಇವರೆಲ್ಲ ಬುದ್ಧಿವಂತರು ಕುಡ್ಕೊಂಡು ನೀ ಕಳ್ಳ ಅಂತ ಹೇಳ್ತಾ ಈ ಸತ್ಯವನ್ನು ಕೊಲೆ ಮಾಡುವಂಥ ಒಂದು ಘಟನೆ ನಡೀತಾ ಇದ್ದಾವಲ್ಲ, ಇದು ನಿಜವಾಗಿಯೂ ನಾವೆಲ್ಲ ಕಳವಳ ಪಡುವಂಥ ವಿಷಯ ಆಗ್ಯದ. ಮತ್ತು ಯಾವುದೇ ನ್ಯಾಯಾಂಗಕ್ಕಾದರೂ ಅಥವಾ ನ್ಯಾಯಾಲಯಕ್ಕಾದರೂ ಇದ್ರ ಬಗ್ಗೆ ಜಜ್ಮೆಂಟ್ ಮಾಡೋದು ಅಷ್ಟೇ ಕಷ್ಟದಂತೆ. ಇವರು ಹೇಳೋದು ಸತ್ಯದ, ಅವ್ರು ಹೇಳೋದು ಸತ್ಯ ಅಂತ ಇಬ್ಬರು ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಅವ್ರು ಹೇಳೋದನ್ನು ನೋಡಿದಾಗ, ಅವ್ರು ವಾದ ಮಾಡೋದನ್ನು ನೋಡಿದಾಗ ಇಲ್ಲಿಯ ಕಳ್ಳರನ್ನು ಅಥವಾ ಇಲ್ಲಿಯ ಒಂದು ದುಡ್ಡನ್ನು ಎಬ್ಬಿಸಿದಂಥ ಭ್ರಷ್ಟರನ್ನು ಕಣ್ಣು ಹಿಡಿದು ಭಾಳ ಕಷ್ಟದ ಕೆಲಸ ಅನ್ನೋದು ಮಾತ್ರ ಅಷ್ಟು ಸತ್ಯದ. ಒಟ್ಟಾರೆಯಾಗಿ ನಿಮ್ಗೆ ಹೇಳುವಂಥದ್ದು ಏನಪ್ಪ ಅಂದರೆ ಇಡಿ ನಾಗೇಂದ್ರ ವಿರೋಧ ಆದರೆ ಎಸ್ ಐ ಟಿ ಯೂನಿಯನ್ ಬ್ಯಾಂಕ್ದ ಅಧಿಕಾರಿಗಳು ವಿರೋಧಿ ಆಗ್ಯದ. ಇವರಿಬ್ಬರಲ್ಲಿ ಯಾರಪ್ಪ ದೊಡ್ಡ ಕಳ್ಳರು, ಯಾರ ಮೇಲೆ ಶಿಕ್ಷೆ ಕೊಡಿಸ್ಬೇಕು, ಏನು ಮಾಡಬೇಕು ಅನ್ನೋದು ಇವತ್ತು ಮುಖ್ಯ ಆಗ್ತಾ ಇದೆ. ಇನ್ನು ಮುಂದಿನ ದಿನದಲ್ಲಿ ನಾವು ಇದನ್ನು ನೋಡ್ತೀವಿ. ನಮ್ಮ ಎಸ್ ಐ ಟಿ ಹಿಡ್ಕೊಂಡು ನಮ್ಮ ಕೇಂದ್ರ ನಮ್ಮ ರಾಜ್ಯ ಸರ್ಕಾರ ಅದರಲ್ಲೂ ಸಿದ್ದರಾಮಯ್ಯ ಮತ್ತು ನಮ್ಮ ಡಿ ಕೆ ಶಿವ ಸರ್ಕಾರ ಈ ಒಂದು ಅಧಿಕಾರಿಗಳ ಮೇಲೆ ಆರೋಪ ಮಾಡಿದರೆ ಇನ್ನು ಮೋದಿ ಮತ್ತು ಅವರ ಬಿ ಜೆ ಪಿ ಸಂಘಟಕರು ಇವತ್ತು ಯಾರಪ್ಪ ಎಚ್ ಡಿ ಕೆ ಆಗಿರ್ಬೋದು, ನಮ್ಮ ಅಶೋಕ್ ಅವರು ಆಗಿರ್ಬೋದು, ಯಡಿಯೂರಪ್ಪನವರು ಆಗಿರ್ಬೋದು, ಅವರು ಈ ನಾಗೇಂದ್ರ ಅವ್ರ ಬೆನ್ನತ್ತಿ ಇವರೆಲ್ಲ ಮತ್ತು ರಾಮುಲು ಯಾಕಂದ್ರೆ ರಾಮುಲು ಮತ್ತು ನಾಗೇಂದ್ರ ಇವರೆಲ್ಲ ಒಂದೇ ಏರಿಯಾದಲ್ಲಿ ಇದ್ದಂಥವ್ರು, ಬಳ್ಳಾರಿ ಏರಿಯಾದಲ್ಲೇ ಎಲ್ಲರೂ ವಾಲ್ಮೀಕಿ ಜನಾಂಗವನ್ನು ಅಥವಾ ನಮ್ಮ ಬೇಡ ಜನಾಂಗವನ್ನು ಉದ್ಧಾರ ಮಾಡಲಿಕ್ಕೆ ಬಂದ ನಾಯಕರಿದ್ದಾರೆ. ಇವರಿದ್ದಂಥವ್ರು ಏನಪ್ಪ ಅಂದ್ರೆ ಒಬ್ಬರು ನೋಡಿ ದೃಶ್ಯ ಅದ. ಈ ಹಿನ್ನೆಲೆಯಲ್ಲಿ ನಮ್ಮ ರಾಮುಲು ಅವರು ನಮ್ಮ ನಾಗೇಂದ್ರ ಅವರ ಮೇಲೆ ಆರೋಪ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಒಟ್ಟಾರೆಯಾಗಿ ಕಲುಷಿತ ವಾತಾವರಣದಲ್ಲ ಅಪರಾಧಿ ತಪ್ಪಿಸಿಕೊಂಡು ಹೋಗುವಂಥ ಎಲ್ಲ ಸಾಧ್ಯತೆಗಳಿದ್ದಾರೆ, ನಿರಪರಾಧಿಗೆ ಶಿಕ್ಷೆ ಆಗುವ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಈ ತನಿಖೆ ಒಂದಿಷ್ಟು ಏನಪ್ಪ ಅಂದರೆ ಪಾರದರ್ಶಕವಾಗಿ ನಡೆದಿದ್ರೆ ಭಾಳ ಚೆನ್ನಾಗಿತ್ತು. ಮತ್ತು ಸ್ವಾಯತ್ತ ಸಂಸ್ಥೆಗೆ ಸ್ವಾಯತ್ತ ಸಂಸ್ಥೆಯಾಗಿ ಈ ಎರಡು ಸಿ ಬಿ ಐ ಮತ್ತು ಇಡಿ ಜೊತೆಗೆ ಈ ನಮ್ಮ ಐ ಟಿಗಳನ್ನು ನಿರ್ಮಿಸುವ ಜೊತೆಗೆ ರಾಜ್ಯದಲ್ಲೂ ಲೋಕಾಯುಕ್ತಕ್ಕೆ ಸ್ವಾಯತ್ತತೆಯನ್ನು ಕೊಟ್ಟರೆ ಇವುಗಳ ಒಂದು ಏನಪ್ಪ ಅಂದ್ರೆ ನಿಜವಾದ ಬಣ್ಣ ಹೊರಬರ್ಬೋದೇನೋ. ಆದರೆ ಇದು ಹಂಗೆ ಆಗ್ತಾ ಇಲ್ಲ, ಆಗೋ ಸಾಧ್ಯತೆಗಳು ಇಲ್ಲ. ಹೀಗಾಗಿ ಈ ಒಂದು ವಾಲ್ಮೀಕಿ ನಿಗಮದ ಅಕ್ರಮ ಏನದಪ್ಪ ಅಂದ್ರೆ ಇದು ಅಕ್ರಮ ಚರ್ಚೆ ಆಗ್ತಾ ಹೋಗೋದು ಇರ್ತದೆ, ನ್ಯಾಯ ಸಿಗೋದು ಭಾಳ ಲೇಟ್ ಆಗ್ಬೋದೇನೋ ಅಂತ ಹೇಳ್ತಾ ಇದು ಒಂದು ಗೊಂದಲದ ಪ್ರಶ್ನೆ ಇರೋದರಿಂದಾಗಿ ನೀವು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಜೊತೆಗಿನ ಚರ್ಚೆನೂ ಮಾಡಿರಿ. ಯಾರಪ್ಪ ಇದರಲ್ಲಿ ಅಪರಾಧಿಗಳು ಅನ್ನೋದನ್ನು ಅದನ್ನು ನಮ್ಮೊಂದಿಗೆ ನೀವು ಚರ್ಚೆ ಮಾಡ್ತಾ ಇರ್ರಿ, ನಮ್ಮ ಹೇಸಿ ತರ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಇರ್ರಿ, ಜೊತೆಗೆ ಇದನ್ನು ನೋಡ್ತಾ ಇರ್ರಿ ಮತ್ತು ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಹೇಸಿ ತರ ಮೇಲೆ ಸ್ವಚ್ಛತೆ ಕೈಗೆ ನೋಡಿ ವಂದನೆಗಳು.